ಬಸ್ ಕನ್ನಡದಲ್ಲಿ ಬಾರಮ್ಮ ಧಾರಾವಾಹಿ ಸುಂದರವಾಗಿ ಮೂಡಿಬರುತ್ತಿದೆ ಮೊದಲು ಒಂದೇ ಮನೆಯಲ್ಲಿ ಅಕ್ಕ ತಂಗಿಯ ಕತೆ ನಡೆಯುತ್ತಾ ಇತ್ತು ಮದುವೆಯಾದ ಮೇಲೆ ಅಕ್ಕ ತಂಗಿಯ ಕತೆ ಅಕ್ಕಪಕ್ಕದಲ್ಲಿ ಎಂಬಂತೆ ಆಗಿದೆ ಲಕ್ಷ್ಮಿ ಬಾರಮ್ಮ ಧಾರಾವಾಹಿಯಲ್ಲಿ ಲಕ್ಷ್ಮಿ ಮತ್ತು ವೈಷ್ಣವ್ ಜೋಡಿನೇ ಹೈಲೈಟ್ ಹಾಡು ಬರೆಯುವ ವಿಚಾರಕ್ಕೆ ಲಕ್ಷ್ಮಿ ಮತ್ತು ವೈಷ್ಣವ್ ನಡುವೆ ಕಾವೇರಿ ತಂದಿಟ್ಟು ತಮಾಷೆ ನೋಡುತ್ತಿದ್ದಾರೆ ಇನ್ನೇನು ದೂರ ದೂರ ಇರುತ್ತಾರೆ ಕೀರ್ತಿಗೆ ಕೊಟ್ಟ ಮಾತು ಉಳಿದಂತೆ ಆಗುತ್ತೆ ಎಂದು ಕಾವೇರಿ ಸಮಾಧಾನವಾಗಿದ್ದಳು ಆದರೆ ಈಗ ವಿನಾಯಕನ ಆಶೀರ್ವಾದದೊಂದಿಗೆ ಏನೋ ಮತ್ತೆ ವೈಷ್ಣವ ಲಕ್ಷ್ಮಿ ಅದೇ ಪ್ರೀತಿಯ ಜೋಡಿಯಾಗಿದ್ದಾರೆ ವೈಷ್ಣವ್ ಮತ್ತು ಲಕ್ಷ್ಮಿ ಮನೆಯವರ ಬಲವಂತಕ್ಕೆ ಮದುವೆಯಾಗಿದ್ದು ಆದರೆ ಅವರಿಬ್ಬರು ಇತ್ತೀಚೆಗೆ ಹೊಂದಿಕೊಂಡು ಹೋಗುವ ನಿರ್ಧಾರ ಮಾಡಿದ್ದಾರೆ ಅದಕ್ಕೆಲ್ಲ ಮೂಲ ಕಾರಣ ಗಂಗಾ ಇಬ್ಬರು ದೂರ ದೂರವೇ ಇದ್ದರು ಆದರೆ ಇದನ್ನೆಲ್ಲ ಗಮನಿಸಿದ ಗಂಗಾ ಇಬ್ಬರ ನಡುವೆ ಸ್ನೇಹಿತ್ವ ಬೆಳೆಯುವಂತೆ ಮಾಡಿದರು ಗಂಗಾ ಜೊತೆಗೆ ಅಂಕಿತ್ ಕೂಡ ಜೊತೆಯಾಗಿದ್ದಾನೆ ಲಕ್ಷ್ಮಿ ಅಂತೂ ಏನೂ ಸಂಬಂಧವೇ ಇಲ್ಲ ಎಂಬಂತೆ ಇದ್ದಳು ಈಗ ಗಂಗಾಳ ಮಾತುಗಳು ಲಕ್ಷ್ಮಿಯನ್ನ ಬದಲಾಯಿಸಿದೆ ಕಶ್ಯಪ್ ಮನೆಯಲ್ಲಿ ಜನ ಹೆಚ್ಚು ತುಂಬು ಕುಟುಂಬ ಅದು ಹೀಗಾಗಿ ಮನೆಗೆಲಸದ ಸಹಾಯಕ್ಕೆ ಯಾರಾದರೂ ಬೇಕಾಗುತ್ತದೆ ಆದರೆ ಗಂಗಾ ಒಬ್ಬಳಿದ್ದರೆ ಸಾಕು ಎಲ್ಲಾ ಕೆಲಸ ಪಟಾಪಟ್ ಅಂತ ಮುಗಿದು ಬಿಡುತ್ತದೆ ಪಾಪ ಗಂಡ ದುಬೈನಲ್ಲಿದ್ದಾನೆ ಬ್ಲೂಟೂತ್ ಕನೆಕ್ಟ್ ಮಾಡಿಕೊಂಡು ಸದಾ ಹಾಯ್ ಬಾಯ್ ಅಂತ ಹೇಳಿಕೊಂಡು ಒಂದಷ್ಟು ಜಗಳ ಮಾಡಿಕೊಂಡು ಮನೆಯಲ್ಲ ಓಡಾಡುತ್ತಾ ಎಲ್ಲರಿಗೂ ಇಷ್ಟವಾಗಿ ಬಿಡುತ್ತಾಳೆ ಗಂಗಳದು ಎಲ್ಲರನ್ನ ಖುಷಿ ಇಡುವ ಪಾತ್ರ ಕಲೆಗೆ ಒತ್ತು ಕೊಡುವವರೇ ಹಾಗೆ ಪಾತ್ರ ಯಾವುದಾದರೇನು ಕಲೆಗೆ ಮಾತ್ರ ಬೆಲೆ ಗಂಗಾ ಕೂಡ ನಿಜ ಜೀವನದಲ್ಲಿ ಬೇರೆಯದೇ ರೀತಿ ಇದ್ದಾರೆ ಆದರೆ ಬಾರಮ್ಮ ಧಾರಾವಾಹಿಯಲ್ಲಿ ಮಾತ್ರ ಮನೆ ಕೆಲಸದವರಂತೆ ಇರುವುದು ಗಂಗಾ ಹಲಿಯಾಸ್ ಅರ್ಷಿತಾ ತುಮಕೂರು ಜಿಲ್ಲೆಯ ಮಧುಗಿರಿಯವರು ಮಾಡರ್ನ್ ಲುಗ್ಗೂ ಸೈ ಸೀರೆ ಹಾಕಿಕೊಂಡು ಸೌಟ್ ಇಡಿಯೋಕು ಜೈ ಅಂತಾರೆ ಅದರಲ್ಲಿಯೂ ನಾನು ಕಾವ್ಯಾಲಯ ಆಡಿಗೆ ಹೆಜ್ಜೆ ಹಾಕಿರುವುದಂತೂ ಸಿಕ್ಕಾಪಟ್ಟೆ ಹಿಟ್ಟಾಗಿದೆ ಆ ಕೆಂಪು ಬಣ್ಣದ ಸೀರೆಯಲ್ಲಂತೂ ಬ್ಯೂಟಿಫುಲ್ ಆಗಿ ಕಾಣುತ್ತಿದ್ದಾರೆ ಹರ್ಷಿತಾ ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ಆಕ್ಟಿವ್ ಆಗಿದ್ದಾರೆ ಲಕ್ಷ್ಮೀ ಬಾರಮ್ಮ ಧಾರಾವಾಹಿ ಸೆಟ್ನಲ್ಲಿದ್ದಾಗಲೇ ಹೆಚ್ಚು ರೀಲ್ಸ್ ಅನ್ನ ಮಾಡುತ್ತಾರೆ ಅಷ್ಟೇ ಅಲ್ಲದೆ ಸಾಕಷ್ಟು ಫೋಟೋ ಶೂಟ್ಗಳನ್ನ ಮಾಡಿಸಿದ್ದಾರೆ ಒಳ್ಳೆಯ ಡ್ಯಾನ್ಸರ್ ಕೂಡ ಮೊದಲೇ ಲಕ್ಷ್ಮೀ ಬಾರಮ್ಮ ಸೆಟ್ನಲ್ಲಿ ಇರುವವರೆಲ್ಲ ರೀಲ್ಸ್ ಮಾಡುವುದರಲ್ಲಿ ಎಕ್ಸ್ಪರ್ಟ್ ಗಳೇ ಹೀಗಾಗಿ ಗ್ಯಾಪ್ ಸಿಕ್ಕಿದರೆ ಸಾಕು ಹರ್ಷಿತಾ ಕೂಡ ಟೀಮ್ ಜೊತೆ ಸೇರಿ ರೀಲ್ಸ್ ಮಾಡುತ್ತಾ ಇರುತ್ತಾರೆ ಸದ್ಯಕ್ಕೆ ಅರ್ಷಿತಾ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ನಲವತ್ತೆಂಟು ಸಾವಿರ ದಾಟಿದೆ ಇನ್ನಷ್ಟು ಕನ್ನಡ ಧಾರಾವಾಹಿ ಸಿನಿಮಾ ಹಾಗೂ ಕನ್ನಡ ಬಿಗ್ ಬಾಸ್ ಸೀಸನ್ ಹತ್ತಿರ ಡೈಲಿ ಅಪ್ಡೇಟ್ಸ್ಗಾಗಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು